ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬೆಸ್ತರಪೇಟೆ ಟೈಲರ್ ಅಸೋಸಿಯೇಷನ್ ಕಚೇರಿಯಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಹಾಗೂ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಟೈಲರ್ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅಸಂಘಟಿತ ವಲಯದವರಿಗೆ ಈ ಶ್ರಮ್ ಕಾರ್ಡ್ಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಸುಧಾ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಯೋಜನಾಧಿಕಾರಿ ಸುಧಾ, ತಾಲೂಕಿನಲ್ಲಿ ಸುಮಾರು 11,000 ಈ ಶ್ರಮ್ ಕಾರ್ಡ್ಗಳನ್ನು ನೋಂದಣಿ ಮಾಡಲಾಗಿದೆ. ಅಸಂಘಟಿತ ವಲಯದ ಏಳಿಗೆಗೆ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಕಾರವನ್ನು ನೀಡುತ್ತದೆ. ಹಾಗೂ ಅಸಂಘಟಿತ ವಲಯದಲ್ಲಿ ಅಂಗವಿಕಲರನ್ನು ಗುರುತಿಸಿ ವೀಲ್ ಚೇರ್ಗಳನ್ನು ಸಂಸ್ಥೆಯ ಮೂಲಕ ನೀಡಲಾಗುತ್ತದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ದೊಡ್ಡಬಳ್ಳಾಪುರ ತಾಲೂಕಿನ ಯೋಜನಾಧಿಕಾರಿ ಸುಧಾ ಮಾತನಾಡಿದರು. ಜನತಾಯಿ ನಮಃ. ಇವತ್ತಿನ ದಿವಸ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಈ ಶ್ರಮ್ ಕಾರ್ಡ್ ಮಾಡಿಸುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದೆ. ಈಗಾಗಲೇ ತಾಲೂಕಿನಲ್ಲಿ 11,000 ಈ ಶ್ರಮ್ ಕಾರ್ಡ್ಗಳನ್ನು ಮಾಡಿಸಿದ್ದು ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡಲಿಕ್ಕೆ ಬಯಸ್ತಾ ಇದೆ. ಇವತ್ತು ಅಸಂಘಟಿತ ಕಾರ್ಮಿಕ ವರ್ಗದವರಾದ ಟೈಲರ್ಗಳು ತಮ್ಮ ನೋಂದಾವಣೆಯನ್ನು ಮಾಡಿಕೊಂಡು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತು ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ಆಶಿಸ್ತಾ, ಅವರಲ್ಲಿ ಯಾರಿಗಾದರೂ ಅಂಗವಿಕಲರಿದ್ದರೆ ಧರ್ಮಸ್ಥಳದ ವತಿಯಿಂದ ವೀಲ್ ಚೇರ್ ನೀಡುವಂಥ ಒಂದು ಭರವಸೆಯನ್ನು ಅವರಿಗೆ ನೀಡಿದ್ದೇವೆ. ಯಾವುದೇ ರೀತಿಯ ಅಂಗವಿಕಲತೆ ಇದ್ದಲ್ಲಿ ಅದಕ್ಕೆ ಪೂರಕವಾದ ಪರಿಕರಗಳನ್ನು ಧರ್ಮಸ್ಥಳ ನೀಡ್ತಾ ಇದೆ. ಈ ಒಂದು ತಾಲೂಕಿನಲ್ಲಿ 3,750 ಸಂಘಗಳಿದ್ದು 36,000 ಸದಸ್ಯರು ಒಳಗೊಂಡಿದ್ದಾರೆ. ಇವರೆಲ್ಲರ ಸೇವೆಯ ಜೊತೆ ಜೊತೆಯಲ್ಲಿ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಬೇಕಾದಂತಹ ಏನು ಸಹಕಾರ ಧರ್ಮಸ್ಥಳದಿಂದ ಒದಗಿಸಿಕೊಡ್ಲಿಕ್ಕೆ ಸಾಧ್ಯವೋ ಅವೆಲ್ಲವನ್ನು ಮನಪೂರ್ವಕವಾಗಿ ಸೇವೆ ನೀಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗೆ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸುಧಾ ಭಾಸ್ಕರ್ ಅಂತ ಹೇಳಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಯೋಜನಾಧಿಕಾರಿ ದೊಡ್ಡಬಳ್ಳಾಪುರ. ನಂತರ ಟೈಲರ್ ಸಂಘದ ಉಪಾಧ್ಯಕ್ಷ ಬಚ್ಚೇಗೌಡ ಮಾತನಾಡಿ, ಟೈಲರ್ ಕೆಲಸ ಮಾಡುವವರನ್ನು ಅಸಂಘಟಿತ ವಲಯ ಎಂದು ಗುರುತಿಸಿದ್ದು ನಮಗೆ ಸಂತೋಷ ಇದೆ. ಇದರಿಂದಾಗಿ ನಮ್ಮ ಮನೆಯ ಮಕ್ಕಳಿಗೆ ಶಾಲೆಯಲ್ಲಿ ಸ್ಕಾಲರ್ಶಿಪ್ ಸಿಗುವಂತಾಗಿದೆ ಎಂದು ಟೈಲರ್ ಸಂಘದ ಉಪಾಧ್ಯಕ್ಷ ಬಚ್ಚೇಗೌಡ ಮಾತನಾಡಿದರು. ಸರ್, ಇವತ್ತು ನಾವು ಟೈಲರ್ಸ್ ದಿನಾಚರಣೆ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನಮಗೆಲ್ಲ ಖುಷಿ ಕೊಡ್ತಾ ಇದೆ. ನಮ್ಮ ಈ ಟೈಲರ್ಸ್ ಬಗ್ಗೆ ಹಿಂದಿನಿಂದ ಏನಾದರೂ ಕುಂಟ್ಕೊಂಡು ಬರ್ತಾ ಇದ್ವಿ, ಇವತ್ತು ನಮಗೊಂದು ಸ್ಥಾನ ಸಿಕ್ಕಿದಂಗಾಗಿದೆ. ಈ ಒಂದು ಸರ್ಕಾರದಿಂದ ನಮ್ಮನ್ನು ಅಸಂಘಟಿತ ಕಾರ್ಮಿಕರು ಅಂತ ಗುರುತಿಸಿದ್ದಾರೆ, ಗುರುತಿಸಿ ನಮಗೆಲ್ಲ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಈಗ ಇನ್ನು ಮುಂದೆ ಏನು ಸೌಕರ್ಯ ಸಿಗುತ್ತೆ ನಮಗೆ, ಈಗ ಬೇರೆ ಬೇರೆ ಕಾರ್ಮಿಕ ಇಲಾಖೆಗಳಿಗೆಲ್ಲ ಏನು ಸಿಗ್ತಾ ಇದೆ ಅದೇ ಥರ ನಮ್ಮ ಟೈಲರ್ಸ್ಗೂ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೋಸ್ಕರ ನಾವು ನಿರಂತರ ಹೋರಾಡ್ತಾ ಇರ್ತೀವಿ, ಏನು ಬೇಕಾದ್ರೂ ಸಹಕಾರ ಕೊಡ್ತೀವಿ. ಸರ್, ಇನ್ನು ಮುಂದೆ ನಮಗೆ ಈಗ ಏನು ನಮ್ಮ ಶಾಲಾ ಮಕ್ಕಳಿಗೆ, ನಮ್ಮ ಶಾಲೆಯಲ್ಲಿ ಓದ್ತಾರಂಥ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಪು, ಆ ವಿಧವಾ ವೇತನ ಅವರಿಗೆ, ಮತ್ತು ಅವ್ರಿಗೆ ಓದೋದಕ್ಕೆ ಏನು ಅನುಕೂಲ ಬೇಕು ಅದೆಲ್ಲ ಮಾಡ್ಕೊಳ್ಬೇಕು. ಸರ್, ಟೈಲರ್ಸಿಂದ ಒಬ್ಬೊಬ್ಬರೇ ಹೋರಾಡಿದಾಗ ನಮಗೇನೂ ಸಿಗಲಿಲ್ಲ. ಈಗ ಅಸೋಸಿಯೇಷನ್ ಕಟ್ಕೊಂಡು ಓಡಾಡಿದಾಗ, ನಾವು ವಿಧಾನಸೌಧ ಚಲೋ ಎಲ್ಲ ಹೋಗಿದ್ವಿ, ಎಲ್ಲ ಮಿಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಿಮ್ಮ ಸಂಘದ ಒಂದು ಮಾಹಿತಿ ನಮ್ಗೆ ತೊಗೊಂಬನ್ನಿ ಅಂತ ಹೇಳಿದಾಗ ನಾವೆಲ್ಲ ತೊಗೊಂಡೋಗಿ ಕೊಟ್ವಿ. ಕೊಟ್ಟಿದ್ದಾದಾಗ ಈಗ ನಮಗೆ ನಮ್ಮನ್ನು ಕಾರ್ಮಿಕರು ಅಂತ ಗುರುತಿಸಿದ್ದಾರೆ, ಮೊದಲನೇ ಹೆಜ್ಜೆಯಲ್ಲಿ ಕಾರ್ಮಿಕರು ಅಂತ ಗುರುತಿಸಿದ್ದಾರೆ. ಹಾಗಾಗಿ ನಮಗೆ ಈ ಸಂಘದ ಮುಖಾಂತರ ಹೋಗಿದ್ದಕ್ಕೆ ಆಯಿತು ಅಂತ ಒಂದು ಹೆಮ್ಮೆ ಕೊಡ್ತೀವಿ ನಾವು. ಸಂತೋಷ. ನಮ್ಮ ಹೆಸರು ಬಚ್ಚೇಗೌಡರು ಅಂತ, ಉಪಾಧ್ಯಕ್ಷರು, ಸಂಘದ ಉಪಾಧ್ಯಕ್ಷರು ನಾವು. ಕಾರ್ಯಕ್ರಮದ ಟೈಲರ್ ಅಸೋಸಿಯೇಷನ್ ಪದಾಧಿಕಾರಿಗಳು, ಟೈಲರ್ ಸಂಘದ ಎಲ್ಲ ಸದಸ್ಯರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಸಬಾ ಹೋಬಳಿಯ ಸೇವಾ ಪ್ರತಿನಿಧಿ ಹಾಗೂ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.